ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಮನಿ ಯಂತ್ರ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಈ ಒಂದು ಉಪಾಯ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬಾರದು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ವೀಕ್ಷಕರೇ, ಕುಬೇರ ಲಕ್ಷ್ಮೀ ನಿವಾಸ, ಕುಬೇರ ಬೀಜಾಕ್ಷರ ಮಂತ್ರ, ಕುಬೇರ ಯಂತ್ರ ಬಹಳ ಮುಖ್ಯವಾದಂತಹ ವಿಶೇಷವಾದಂತಹ ಯಂತ್ರವಾಗಿದೆ ಅಂತಲೇ ಹೇಳಬಹುದು. ಕುಬೇರ ಯಂತ್ರವನ್ನು ವೈಟ್ ಪೇಪರ್ ಮೇಲೆ ಬರೆದ್ರೆ ಬ್ಲೂ ಕಲರ್ ಪೆನ್ನಲ್ಲಾದರೂ ಬರೀಬೋದು ಅಥವಾ ರೆಡ್ ಕಲರ್ ಪೆನ್ನಲ್ಲಾದ್ರೂ ಸಹ ಬರಿಬೋದು. ರೆಡ್ ಕಲರ್ ಪೆನ್ನಲ್ಲಾದರೂ ಬರಿಬೋದು ಅಥವಾ ಬ್ಲೂ ಕಲರ್ ಪೆನ್ನಲ್ಲಾದರೂ ಬರಿಬೋದು. ನಿಮಗೆ ಯಾವುದ್ರಲ್ಲಿ ಅನುಕೂಲ ಇದೆಯೋ ಅದರಲ್ಲಿ ಬರೀರಿ, ಆಯಿತಾ? ಓಕೆ, ಇದು ಒಂದು ವೈಟ್ ಪೇಪರ್ ಮೇಲೆ ಬರೆದ ನಂತರ ವೆಂಕಟೇಶ್ವರ ಸ್ವಾಮಿ ಸಾಕ್ಷಾತ್ ದೈವ ಸ್ವರೂಪ, ಕುಬೇರ ಬೀಜಾಕ್ಷರಿ ಮಂತ್ರ ಅಂತಲೇ ಹೇಳ್ಬೋದು. ಧಮ್ 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 ಧಮ್, ಇದು ಒಂದು ಕುಬೇರ ಯಂತ್ರನೂ ಸಹ ಮಾಡುತ್ತಾರೆ. ವೈಟ್ ಪೇಪರ್ ಮೇಲೆ ರೆಡ್ ಪೆನ್ನಿಂದ ಬರೆಯುವಂತಹ ಕುಬೇರ ಯಂತ್ರವಾಗಿದೆ. ಆ ಒಂದು ಯಂತ್ರದಲ್ಲಿ ನಂಬರ್ ಬರೆದು ಬೀರಿನಲ್ಲಿ ಇಡುವಂತಹದ್ದು. ನಂಬಿಕೆ ವಿಶ್ವಾಸ ಇಟ್ಟು ಈ ಒಂದು ಯಂತ್ರವನ್ನು ಮಾಡಬೇಕು, ನಂಬಿಕೆ ಇಲ್ಲದಲೇ ಇದನ್ನು ಮಾಡಬಾರದು ಅಂತಲೂ ಸಹ ಹೇಳಬಹುದು. ಕುಬೇರ ಯಂತ್ರವಾಗಿದೆ ಮತ್ತು ಯಂತ್ರದಲ್ಲಿ ನಂಬರ್ ಬರೆದು ಬೀರಿನಲ್ಲಿ ಇಡುವಂಥದ್ದು, ನಂಬಿಕೆ ವಿಶ್ವಾಸ ಇಟ್ಟು ಮಾತ್ರ ಮಾಡಬೇಕು. ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು, ಗಡಿಯಾರ ಹೇಗೆ ತಿರುಗುತ್ತೋ ಹಾಗೆ ಬರಿಬೇಕು. ಮಧ್ಯ 24, ಈ ನೋಡಿ ಮಧ್ಯ 24 ಇದೆಯಲ್ಲ, ಆ 24 ಮಧ್ಯಾಹ್ನ ಬರಿಬೇಕು. ತುಂಬ ಪ್ರಶಾಂತವಾದದ್ದು ಈ ಒಂದು ನಂಬರು, ತುಂಬ ಪ್ರಶಾಂತವಾದದ್ದು. ಹೇಗೆ ಕೂಡಿದರೂ ನಮಗೆ 72 ಬರುತ್ತದೆ, ನಾವು ಹೆಂಗೆ ಕೂಡಿದ್ರು ನಮಗೆ 72 ಬರುತ್ತದೆ. 72 ಈಗಾದ್ರೂ ಕೂಡಿ, ಹೀಗಾದ್ರೂ ಕೂಡಿ, ಹೆಂಗೆ ಇದು ಮಾಡಿದ್ರು ನಮಗೆ 72 ಬರುತ್ತದೆ ಅಂತಲೇ 72 ಬರುತ್ತದೆ. 9 ಈ ನಂಬರು ನವಗ್ರಹಗಳಿಗೆ ಸೂಚಿಸ್ತದೆ. ಫಸ್ಟು 24 ಶುಕ್ರನಿಗೆ ಸಂಬಂಧಪಟ್ಟಿದ್ದು, 24 ಇದೆಯಲ್ಲ, 24 ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಇದು ನೆಕ್ಸ್ಟ್ 23 ಇದೆಯಲ್ಲ, ಇದು 23 ಬುಧನಿಗೆ ಸಂಬಂಧಪಟ್ಟಿದ್ದು. ಮರ್ಕ್ಯೂರಿ ಇದು ಬುಧನಿಗೆ ಸಂಬಂಧಪಟ್ಟಿದ್ದು. 22 ಇದೆಯಲ್ಲ, ಇದು ರಾಹುಗೆ ಸಂಬಂಧಪಟ್ಟಂತಹ ಒಂದು ನಂಬರು. 27 ಕುಜನಿಗೆ ಸಂಬಂಧಪಟ್ಟಂತಹದ್ದು ಒಂದು ನಂಬರು. 20 ಚಂದ್ರನಿಗೆ ಸಂಬಂಧಪಟ್ಟಂತಹ ನಂಬರ್ ಅಂತಲೇ ಹೇಳಬಹುದು. ಅದೇ ರೀತಿ 25 ಕೇತುವಿಗೆ ಸಂಬಂಧಪಟ್ಟಂತಹ ನಂಬರು. 26 ಶನಿ ಭಗವಾನ್, ಸ್ಯಾಟರ್ನ್ ಆ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಂಬರ್ ಆಗಿದೆ ಅಂತಲೇ ಹೇಳಬಹುದು. ಅದೇ ರೀತಿ 21 ಗುರು, ಈ ರೀತಿಯಾದಂತಹ ಯಂತ್ರವನ್ನು ತಯಾರಿಸಬೇಕು. ಮಾನಸಿಕ ಪರಿಪಕ್ವತೆವಾಗಿರುತ್ತದೆ. ಸ್ಟಾರ್ಟಿಂಗಲ್ಲಿ ಎಲ್ಲದರಲ್ಲೂ ಫಸ್ಟು 2 ಸ್ಟಾರ್ಟ್ ಆಗುತ್ತದೆ. ಎಲ್ಲದರಲ್ಲೂ ಸಹ ನೀವು ಯಾವುದೇ ಒಂದು ನಂಬರ್ ಟೆಸ್ಟ್ ಮಾಡಿ, ಸ್ಟಾರ್ಟಿಂಗ್ ಎಲ್ಲದರಲ್ಲೂ ಮೊದಲು 2 ಸ್ಟಾರ್ಟ್ ಆಗುತ್ತದೆ ಅಂತಲೇ ಹೇಳ್ಬೋದು. ರೆಡ್ ಕಲರ್ ಪೆನ್ನೇ ಯೂಸ್ ಮಾಡಬೇಕು, ವೈಟ್ ಶೀಟನ್ನೇ ಯೂಸ್ ಮಾಡಬೇಕು. ರೌಂಡ್ ಇದು ಕಲರ್ ಶೀಟ್ಸೇ ಆಗಲಿ, ರೂಲ್ ಶೀಟ್ಸೇ ಆಗಲಿ, ಯಾವುದೇ ಕಾರಣಕ್ಕೂ ಯೂಸ್ ಮಾಡುವಂತಿಲ್ಲ. ಮತ್ತು ಇವನ್ನು ಮಾಡಬೇಕು, ಪೇಪರ್ ಫೋಲ್ಡ್ ಮಾಡಿ ಬೀರು ಅಥವಾ ಲಾಕರ್ ಪರ್ಸ್ ಒಳಗಡೆ ಇಟ್ಕೋಬೇಕು. ಈ ಪೇಪರ್ ಏನು ಮಾಡಬೇಕಂತ ಅಂದರೆ ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿದಂತಹ ಆದಮೇಲೆ ಆ ಪರ್ಸನ್ನ ಏನು ಮಾಡಬೇಕು, ಬೀರು ಅಥವಾ ಲಾಕರ್ ಒಳಗಡೆ ಈ ಪೇಪರನ್ನು ಇಟ್ಕೋಬೇಕು, ಪರ್ಸ್ ಒಳಗಡೆ ಇಟ್ಕೋಬೇಕು. ಲ್ಯಾಮಿನೇಟ್ ಮಾಡಿ ಕೂಡ ಇಟ್ಕೋಬೋದು. ಮಂಗಳವಾರ ಮತ್ತು ಶುಕ್ರವಾರ ಮಾಡುವಂಥದ್ದು, ಮಂಗಳವಾರ ಶುಕ್ರವಾರ ಮಾಡುವಂಥದ್ದು. ಅದೇ ರೀತಿ ಕುಬೇರ ದೀಪನೂ ಸಹ ಮಂಗಳವಾರ ಮತ್ತು ಶುಕ್ರವಾರ ಬೆಳಗಿಸುವಂಥದ್ದು. ಕುಬೇರ ದೀಪನೂ ಸಹ ಮಂಗಳವಾರ ಶುಕ್ರವಾರ ಬೆಳಗಿಸಬೇಕು. ಈ ಒಂದು ಉಪಾಯವನ್ನು ಸಹ ನಾವು ಮಂಗಳವಾರ ಶುಕ್ರವಾರನೇ ಮಾಡುವಂತಹ ವಿಶೇಷವಾದಂತಹ ಉಪಾಯ ಯಂತ್ರ ಅಂತಲೇ ಹೇಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.